ಇನ್ನು ಹಿರಿಯ ನಟಿ ಅಭಿನಯ ಶಾರದೆ ಜಯಂತಿ ಅವರು ಈಗ ಹಾಸ್ಪಿಟಲೈಸ್ಡ್ ಆಗಿದ್ದಾರೆ ಸೋ ನಿನ್ನೆ ಸ್ವಲ್ಪ ಮಟ್ಟಿಗೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದಾಗಿ ಅವರನ್ನು ತಕ್ಷಣಕ್ಕೆ ವಿಕ್ರಮ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಈಗ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಅವರನ್ನು ಟ್ರೀಟ್ ಮಾಡ್ತಾ ಇರುವಂತ ಡಾಕ್ಟರ್ ಸತೀಶ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಜಯಂತಿ ಅವರ ಪುತ್ರ ಕೃಷ್ಣ ಅವರು ಕೂಡ ಪವರ್ ಟಿವಿ ಜೊತೆಗೆ ಮಾತನಾಡಿ ಈಗ ಅಮ್ಮ ಆರೋಗ್ಯವಾಗಿದ್ದಾರೆ ಅವರು ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಸೋ ಹಿರಿಯ ನಟಿ ಜಯಂತಿ ಈಗ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ನಿಜಕ್ಕೂ ಒಂದು ಶುಭ ಸುದ್ದಿ ಈ ಮುಂಚೆನೂ ಕೂಡ ಜಯಂತಿ ಅವರಿಗೆ ಆರೋಗ್ಯದಲ್ಲಿ ವ್ಯತ್ಯಯ ಆಗಿತ್ತು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ರು ಅದಾದ ನಂತರ ಅವರು ಚೇತರಿಸಿಕೊಂಡು ಮನೆಯಲ್ಲೇನೆ ವಿಶ್ರಾಂತಿಯನ್ನು ಕೂಡ ಪಡಿತಾ ಇದ್ದರು ಹಾಗೆ ಅವರನ್ನ ನಿನ್ನೆ ಕೂಡ ಕೋವಿಡ್ ಟೆಸ್ಟ್ಗೆ ಒಳಪಡಿಸಿದ್ದಾರೆ ಫಾರ್ಚುನೇಟ್ಲಿ ಅವರ ವರದಿ ನೆಗೆಟಿವ್ ಅಂತ ಹೇಳಿ ಬಂದಿದೆ ಸೋ ಹಾಗಾಗಿ ಇನ್ನು ಉಳಿದಂತೆ ಅವರಿಗೆ ಏನು ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆಯನ್ನು ಈಗ ಡಾಕ್ಟರ್ ಸತೀಶ್ ಅಂತ ಹೇಳಿ ಅವರು ಮುಂದುವರಿಸಿದ್ದಾರೆ ವಿಕ್ರಮ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಜಯಂತಿಯವರು ಓಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮನೋಜ್ ಮನೋಜ್ ಈಗ ಅಭಿನಯ ಶಾರದೆ ಜಯಂತಿಯವರ ಆರೋಗ್ಯದಲ್ಲಿ ಏರುಪೇರು ಅಂದ ತಕ್ಷಣ ಒಂದಷ್ಟು ಜನ ಅವರ ಅಭಿಮಾನಿಗಳು ಕೂಡ ಆತಂಕಕ್ಕೀಡಾಗಿದ್ರು ಸದ್ಯ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಚೇತರಿಸಿಕೊಳ್ತಾ ಇದ್ದಾರೆ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಏನು ಟ್ರೀಟ್ಮೆಂಟ್ ನಡೀತಾ ಇದೆ ಮನೋಜ್ ಶಿಲ್ಪಾ ಹೌದು ಏನಂದ್ರೆ ಹಿರಿಯ ನಟಿ ಜಯಂತಿ ಅವರು ಕೂಡ ಕಳೆದ ವರ್ಷ ಇದೇ ಸಮಯದಲ್ಲಿ ಅಂದ್ರೆ ಏಪ್ರಿಲ್ ಮೇ ಸಮಯದಲ್ಲಿ ಹಾಸ್ಪಿಟಲೈಸ್ ಆಗ್ತಾರೆ ಸೋ ಅವಾಗಲೂ ಕೂಡ ಅವರ ಅಭಿಮಾನಿಗಳು ಅವರ ಆಪ್ತವರ್ಗದವರು ಕೂಡ ಏನೋ ಒಂದು ಸ್ವಲ್ಪ ಆತಂಕಕ್ಕೆ ಒಳಪಡ್ತಾರೆ ಸೋ ಆದ್ರೆ ನಿನ್ನೆ ಸಂಜೆಯಿಂದ ಮತ್ತೆ ಮತ್ತೆ ಅವರು ಏನು ವಿಕ್ರಮ ಆಸ್ಪತ್ರೆಗೆ ದಾಖಲಾಗ್ತಾರೆ ಆಸ್ಪತ್ರೆಗೆ ದಾಖಲಾಗಿದ ತಕ್ಷಣ ಅವರ ಅಭಿಮಾನಿಗಳು ಮತ್ತೆ ಅವರ ಆಪ್ತವರ್ಗ ಒಂದ್ ಸ್ವಲ್ಪ ಮಟ್ಟದ ಆತಂಕದಲ್ಲಿರ್ತಾರೆ ಯಾಕಂದ್ರೆ ಮೊದಲು ಅವರಿಗೆ ಕೋವಿಡ್ ಟೆಸ್ಟ್ ಅನ್ನ ಮಾಡ್ತಾರೆ ಕೋವಿಡ್ ಟೆಸ್ಟ್ ವರದಿ ನೆಗೆಟಿವ್ ಬಂದ ತಕ್ಷಣ ಅಂದ್ರೆ ಅವ್ರಿಗೇನು ಕಾಯಿಲೆ ಇತ್ತು ಅಂದ್ರೆ ಕಳೆದ ಒಂದು 30 ವರ್ಷದಿಂದ ಅವರು ಅಸ್ತಮಾದಿಂದ ಬಳಲ್ತಾ ಇದ್ರು ಆ ಅಸ್ತಮಾಗಿ ಏನು ಐಸಿಯುನಲ್ಲಿ ಚಿಕಿತ್ಸೆನ ಮುಂದುವರಿಸ್ತಾರೆ ಸೊ ಯಾವಾಗ ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರಿಸ್ತಾರೆ ಆಗ ಅವರ ಕುಟುಂಬ ವರ್ಗದವರಲ್ಲಿ ಏನು ಆತಂಕ ಸ್ವಲ್ಪ ಜಾಸ್ತಿ ಆಗಿತ್ತು ಆದ್ರೆ ಈಗ ಕೃಷ್ಣಕುಮಾರ್ ಅವರು ಮಾಹಿತಿ ನೀಡುವ ಪ್ರಕಾರ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ಕೊಳ್ತಾ ಇದೆ ಅವರು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಇನ್ನೇನು 2-3 ದಿನಗಳಲ್ಲಿ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಕೂಡ ಇದೆ ಅವರ ಆರೋಗ್ಯದಲ್ಲಿ ತುಂಬಾ ಬೇಗವಾಗಿ ಏನು ಒಂದು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಕೃಷ್ಣಕುಮಾರ್ ಅವರು ಪವರ್ ಟಿವಿಗೆ ಮಾಹಿತಿ ಕೊಟ್ಟಿದ್ದಾರೆ ಶಿಲ್ಪಾ ಥ್ಯಾಂಕ್ ಯು ಮನೋಜ್ ಡೀಟೇಲ್ಸ್ಗಾಗಿ